ಆತ್ಮೀಯ ಗಗನಾ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವುದು ಅಲ್ಲದೆ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಶ್ರೀಮದ್ ಭಾಗವತ ಭಾವಮಂಜರಿ ಎನ್ನುವಂತಹ ಕಥೆಯನ್ನು ಕೂಡ ಹೇಳುತ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ವಿದಿತವೆ. ನಿನ್ನೆ ತನಕ ವಿಚಿತ್ರವಾದಂತಹ ಮಾಹಿತಿಯನ್ನು ಶ್ರೀಕೃಷ್ಣ ಪರಮಾತ್ಮ ಯಾದವರಿಗೆ ಎಲ್ಲರಿಗೂ ಕೂಡ ಉಪದೇಶ ಮಾಡಿದಂತಹ ವಿಷಯ ತಮಗೆಲ್ಲರಿಗೂ ತಿಳಿದಂತಹ ವಿಷಯವೇ. ನಿನ್ನೆ ತನಕ ಆ ಉಪದೇಶವನ್ನೆಲ್ಲ ವಿಸ್ತಾರವಾಗಿ ಹೇಳುವಂತಹ ಶಕ್ತಿವಂತನನ್ನಾಗಿ ನನ್ನನ್ನು ನನ್ನ ಶ್ರೀಪಾದಂಗಳವರು ಮಾಡಿದ್ದರು. ನಾನು ಏನೂ ಹೇಳಿಲ್ಲ, ಅಂತಹ ಹೇಳುವಂತಹ ಶಕ್ತಿವಂತನೂ ನಾನಲ್ಲ. ನನ್ನ ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ಮಾತ್ರ ಹೇಳುತ್ತಾ ಇರುವೆ. ಪುಸ್ತಕವನ್ನು ನೋಡಿ ಹೇಳುವುದು ಅದೇನು ದೊಡ್ಡದು ಎಂದು ಭಾವಿಸಿಕೊಳ್ಳುವಂತಹ ಮಹಾನುಭಾವರು ಇರುತ್ತಾರೆ. ನಿಜ, ನಿಮ್ಮಗಳಿಗೆ ಅದು ತುಂಬಾ ಸುಲಭ, ಆದರೆ ನನಗೆ ಮಾತ್ರ ತುಂಬಾ ಕಠಿಣ. ಕಾರಣ, ಇಂತಹ ಭಗವತ್ ಚಿಂತನೆ, ಭಗವತ್ ಕಥೆಗಳನ್ನು ಓದುವಂತಹ ಚಿತ್ತ ಧ್ಯಾನ ಜ್ಞಾನವನ್ನು ಕೊಟ್ಟಂತಹ ನನ್ನ ಶ್ರೀಪಾದಂಗಳವರ ಪಾದ ಚರಣ ಕಮಲಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕಾರಣ ಇಂತಹ ಪ್ರಾತಃ ಕಾಲದಲ್ಲೇ ಇಂತಹ ಒಂದು ಗ್ರಂಥವನ್ನು ಓದುವಂತಹ ಬುದ್ಧಿಯನ್ನು ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ಅದು ನೀಡಿದಂತಹ ಭಿಕ್ಷೆ, ಮಹಾಭಿಕ್ಷೆ, ನನ್ನ ಶ್ರೀಪಾದಂಗಳವರು ನನ್ನ ನೀಡಿದಂತಹ ಭಿಕ್ಷೆ. ಹೀಗಾಗಿ ಅವರ ಪಾದಚರಣ ಕಮಲಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತು ಈ ಜನ್ಮದ ಪರ್ಯಂತರ ಇಂತಹ ಮಹತ್ತರವಾದಂತಹ ಕಥೆಗಳನ್ನೇ ಓದುವಂತಹ, ಪಠನೆ ಮಾಡುವಂತಹ ಹಾಗೂ ಮತ್ತೊಬ್ಬರಿಗೆ ಉಪದೇಶ ಮಾಡುವಂತಹ ಶಕ್ತಿವಂತರನ್ನಾಗಿ ನನ್ನನ್ನು ಮಾಡಲಿ ಎಂದು ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಪುನಃ ಪುನಃ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದಿನ ದಿನ ಬಲರಾಮನ ವೃಂದಾವನಾಗಮನ ಎನ್ನುವಂತಹ ಕಥೆಯಿಂದ ಆರಂಭ ಮಾಡಿಸುತ್ತಾ ಇದ್ದಾರೆ ನನ್ನ ಶ್ರೀಪಾದಂಗಳವರು. ಏನು ಆಗುತ್ತಾ ಇದೆ ಅಂದರೆ, ಹೇ ಪಾಂಡು ಕುಲೋತ್ಪನ್ನನೇ, ನಿನಗೆ ಬಲರಾಮನ ವೃಂದಾವನಾಗಮನದ ವೃತ್ತಾಂತವನ್ನು ಹೇಳುವೆವು. ಬಲರಾಮನು ತನ್ನ ತಂದೆ ತಾಯಿ ಬಂಧು ಬಾಂಧವರನ್ನು ನೋಡಬೇಕೆಂದು ಇಚ್ಛಿಸಿ ದ್ವಾರಕೆಯಿಂದ ಹೊರಟು ವಾಯು ವೇಗದಿಂದ ಪಯಣಿಸಿ ವೃಂದಾವನಕ್ಕೆ ಬಂದನು. ಅವನು ಬಂದದ್ದನ್ನು ತಿಳಿದವರೆಲ್ಲರಿಗೆ ಬಹು ಸಂತೋಷವಾಯಿತು. ಯಶೋಧೆಯಂತೂ ಅವನನ್ನು ಗಾಢಾಲಿಂಗನದಿಂದ ಸ್ವಾಗತಿಸಿ ಹರಸಿದಳು. ನಂದಗೋಪನು ಆಶೀರ್ವದಿಸಿ ಸ್ವಾಗತಿಸಿದನು. ಗೋಪ ಬಾಲಕರು ಅವನನ್ನು ನೋಡಿ ಸಂತೋಷಗೊಂಡು ಹೇ ಹೋ ಎಂದು ಕೂಗಿದರು. ಬಲರಾಮನು ಯಶೋಧೆಗೆ, ನಂದಗೋಪರಿಗೆ ಹಾಗೂ ಹಿರಿಯರಿಗೆ ವಿನಯದಿಂದ ನಮಸ್ಕರಿಸಿದನು. ಕಿರಿಯರು ನಮಸ್ಕರಿಸಿದಾಗ ಬಾಯಿ ತುಂಬಾ ಆಶೀರ್ವದಿಸಿದನು. ನೋಡಿ, ಇಲ್ಲಿ ಈ ಮಾತಿನಿಂದ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಏನು ಮಾಡಿದ ಬಲರಾಮನು? ಯಶೋಧೆ ಹಾಗೂ ನಂದಗೋಪರಿಗೆ ಹಾಗೂ ಹಿರಿಯರಿಗೆ ವಿನಯದಿಂದ ನಮಸ್ಕಾರವನ್ನು ಸಲ್ಲಿಸಿದನು. ಹಿರಿಯರಿಗೆ ನಾವು ಕಿರಿಯರು ನಮಸ್ಕಾರವನ್ನು ಸಲ್ಲಿಸಬೇಕು. ಈ ಮಾತು ಎಲ್ಲೆಲ್ಲಿಗೋ ಯಾರ್ಯಾರಿಗೋ ವರ್ತನೆ ಆಗುತ್ತದೆ. ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಳಿ. ಸುಮ್ಮನೆ ನಮಸ್ಕಾರವನ್ನು ಮಾಡುವುದು ಎಂದ್ರೆ ಪುಗ್ಗಟ್ಟಿಯಾಗಿ ನಮಸ್ಕಾರವನ್ನು ಮಾಡುವುದಲ್ಲ. ಯಾರಿಗೆ ಯಾವ ಪ್ರಕಾರವಾಗಿ ನಮಸ್ಕಾರವನ್ನು ಸಲ್ಲಿಸಬೇಕು? ಹಿರಿಯರಿಗೆ ಕಿರಿಯರು ನಮಸ್ಕಾರವನ್ನು ಸಲ್ಲಿಸಬೇಕು. ಆ ಪ್ರಕಾರವಾಗಿ ಮಾಡಿದಾಗ ಅವರು ಉತ್ತಮವಾದಂತಹ ಆಶೀರ್ವಚನವನ್ನು ಮಾಡುತ್ತಾರೆ. ನಾವು ಕಿರಿಯರು ಹಿರಿಯರಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು. ಆದರೆ ಹಿರಿಯರು ಕಿರಿಯರಿಗೆ ನಮಸ್ಕಾರವನ್ನು ಸಲ್ಲಿಸಿದರೆ ಏನಾಗುತ್ತದೆ? ಅವರ ಆಯುಷ್ಯ ಛೇದಿಸುತ್ತದೆ. ಇದನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು. ನಾನು ಹೇಳುತ್ತಿರುವಂತಹ ಮಾತಲ್ಲ ಇದು, ಒಂದಾನೊಂದು ಸಮಯದಲ್ಲಿ ಈ ಸಂದೇಶವನ್ನು ನಾನು ಹೇಳಿದ್ದೆ, ತಿಳಿಯದೇ ಹೇಳಿದ್ದೆ. ಆದರೆ ಇಂದು ಈ ಕಥೆ ಸಾರಾಂಶದಿಂದ ಸ್ಪಷ್ಟಪರಿಚಿತವಾಗಿ ತಿಳಿದುಕೊಳ್ಳಬೇಕಾಗಿದೆ. ನಾನು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಈ ಬಲರಾಮನು? ಯಶೋಧೆ ಮತ್ತು ನಂದಗೋಪರಿಗೆ ಹಾಗೂ ಹಿರಿಯರಿಗೆ ವಿನಯದಿಂದ ನಮಸ್ಕರಿಸಿದನು. ಕಿರಿಯರು ನಮಸ್ಕರಿಸಿದಾಗ ಬಾಯಿ ತುಂಬಾ ಆಶೀರ್ವದಿಸಿದನು. ನೋಡಿ,
ಕಿರಿಯರು ನಮ್ಮಗಿಂತಲೂ ಕಿರಿಯರು ನಮಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದಾರೆ ಎಂದರೆ ನಾವು ಉತ್ತಮವಾದಂತಹ ಆಶೀರ್ವಚನವನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ಏನೋ ವಿನಯದಿಂದ ಅತಿಯಾದಂತಹ ವಿನಯ ಅದು ಬೇಡ, ಅದು ಬೇಡವೇ ಬೇಡ. ನಾವು ವಿನಯ ತೋರಿಸಬೇಕಾಗಿದೆ. ಯಾರಲ್ಲಿ ವಿನಯವನ್ನು ತೋರಿಸಬೇಕಾಗಿದೆ? ನಮ್ಮ ನಮ್ಮ ಗುರುಗಳಲ್ಲಿ ಅತಿಯಾದಂತಹ ವಿನಯವನ್ನು ತೋರಿಸಬೇಕಾಗಿದೆ ಮತ್ತು ಭಗವಂತನಲ್ಲಿ ವಿನಯವನ್ನು ತೋರಿಸಬೇಕಾಗಿದೆ. ನಮಗಿಂತಲೂ ಹಿರಿಯರಲ್ಲಿ ವಿನಯವನ್ನು ತೋರಿಸಬೇಕಾಗಿದೆ. ಅತಿ ವಿನಯಂ ದುರಿತ ಲಕ್ಷಣಂ, ಇದನ್ನು ಚೆನ್ನಾಗಿ ಗುರುತಿಟ್ಟುಕೊಂಡರೆ ಚೆನ್ನಾಗಿರುತ್ತದೆ. ಅತೀ ವಿನಯವಂತಿಕೆಯನ್ನು ನಾವು ಮಾಡುತ್ತಾ ಇದ್ದೇವೆ ಅಂದರೆ ನಮ್ಮಲ್ಲಿ ಏನೋ ಲೋಪದೋಷಗಳು ಅಡಗಿವೆ ಎಂದು ಸ್ಪಷ್ಟಭರಿತವಾಗಿ ಹೇಳಬಹುದು. ಇದರಲ್ಲಿ ಸಂದೇಹನೇ ಇಲ್ಲ. ಹೀಗಾಗಿ ಇಂತಹ ಬಲರಾಮದೇವನ ಕೃತ್ಯದಿಂದ ನಾವು ಇದನ್ನು ಸ್ಪಷ್ಟಭರಿತವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ತನ್ನ ಸಮವಯಸ್ಕರನ್ನು ಹಸ್ತಾಂದೋಲನ ಆಲಿಂಗನಾದಿಗಳಿಂದ ಸ್ವಾಗತಿಸಿದನು. ಅಂತೂ ಅನಪೇಕ್ಷಿತನಾಗಿ ಆಗಮಿಸಿದ ಬಲರಾಮನನ್ನು ನೋಡಿದ ಯಶೋದೆಯು ಮಾತನಾಡತೊಡಗಿದಳು. ಕುಮಾರ, ಈಗ ಬಹುದೊಡ್ಡ ದೊಡ್ಡವನಾಗಿರುವೆ, ಮದುವೆಯಾಗಿರುವಿಯಾ? ಆದರೇನಾಯಿತು? ಬಾ ಇಲ್ಲಿ, ನನ್ನ ಅಂಕದ ಮೇಲೆ ಕೂಡು ಬಾ. ನೋಡಿ, ಇದು ತಾಯಿಯ ವಾತ್ಸಲ್ಯ. ನೀನು ತುಂಬಾ ದೊಡ್ಡವನಾಗಿದ್ದೀಯಪ್ಪ, ನೀನು ಮದುವೆಯನ್ನು ಕೂಡ ಅನುವು ಮಾಡಿಕೊಂಡಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಚಿಕ್ಕವನೇ. ನನ್ನ ದೃಷ್ಟಿಯಲ್ಲಿ ಸದಾಕಾಲ ನೀನು ಚಿಕ್ಕವನೇ. ಬಾ, ನನ್ನ ತೊಡೆಯ ಮೇಲೆ ಕೂಡು. ಇದು ತಾಯಿಯ ವಾತ್ಸಲ್ಯ ಅಂತ ಪ್ರಕಾರವಾಗಿ ಹೇಳ್ತಾ ಇದ್ದಾಳೆ. ಆಮೇಲೆ, ನಿನ್ನನ್ನು ನೋಡಿ ಬಹು ದಿನಗಳಾದವು ಎಂದಂದು ಅವನನ್ನು ಒತ್ತಾಯದಿಂದ ಅಂಕದ ಮೇಲೆ ಕೂಡಿಸಿಕೊಂಡಳು. ಆಗ ಯಶೋಧೆಗೆ ಕೃಷ್ಣ ಬಲರಾಮರ ಬಾಲಲೀಲೆಗಳು ಸ್ಮರಣೆಯಾಯಿತು. ಗರುಡನ ಮರಿಗಳೆರಡೂ ಪಂಕ ಬಲಿತ ಮೇಲೆ ಆಕಾಶದೆತ್ತರಕ್ಕೆ ಹಾರಲೆಣಿಸಿ ತಾಯಿಯ ಕಿರಿದಾದ ಗೂಡನ್ನು ತ್ಯಜಿಸಿ ಹಾರಿ ಹೋಗುವಂತೆ ಈ ಸಿಂಹನ ಮರಿಗಳೆರಡೂ ವಿಕ್ರಮವನ್ನು ಸ್ಥಾಪಿಸಲು ನನ್ನನ್ನು ಬಿಟ್ಟು ಹೋದವು ಎಂದು ವಿಚಾರ ಮಾಡತೊಡಗಿದಾಗ ಅವಳ ಕಂಗಳಿಂದ ಅಭಿರತ ಅಶ್ರುಧಾರೆಯು ಹರಿಯತೊಡಗಿತು. ಬಲಿಷ್ಠ ಬಾಹುಗಳಿಂದ ಶೋಭಿತನಾದಂತಹ ಬಲರಾಮನ ಬಲಭುಜದ ಮೇಲೆ ಯಶೋಧೆಯ ಕೋಮಲ ಕರಗಳನ್ನಾಡಿಸಿದಾಗ ಅಲ್ಲಿ ಹಲಾಯುಧದ ಸತತ ಘರ್ಷಣೆಯಿಂದ ಉಂಟಾದ ಚರ್ಮದ ಗಟ್ಟಿ ಭಾಗವನ್ನು ಸ್ಪರ್ಶಿಸಿದಳು. ಯಶೋಧೆಯು ಗದ್ಗದ ಕಂಠಳಾಗಿ, ಮಗನೇ, ನನ್ನ ಮುಕುಂದನಿಗೆ ನಮ್ಮ ನೆನಪು ಬರುವುದೇ? ಅವನು ದ್ವಾರಕೆಯಲ್ಲಿ ಕ್ಷೇಮದಿಂದ ಇರುತ್ತಿರುವವನೇ? ನೀನು ನಮ್ಮೊಂದಿಗೆ ಕೆಲವು ದಿನ ಇರುವೆಯಲ್ಲವೇ ಎಂದು ಕೇಳಿದಾಗ ಬಲರಾಮನು, ತಾಯಿ, ನಿನ್ನ ಆಸೆಯನ್ನು ಪೂರ್ಣ ಮಾಡಿ ನಾನು ದ್ವಾರಕೆಗೆ ಹೋಗುವೆನು ಎಂದಂದನು. ಅಷ್ಟರಲ್ಲಿಯೂ ಬಲರಾಮನು ದರ್ಶನಾಂಕ್ಷಿಗಳಾಗಿ ಆಗಮಿಸಿದ ಕೃಷ್ಣ ವಿರಹದಿಂದ ಖಿನ್ನ ಮನಸ್ಕರಾದ ಗೋಪಿಯರನ್ನು ನೋಡಿ ಬಲರಾಮನು ನಸುನಕ್ಕು, ಕೃಷ್ಣ ವಿರಹದಿಂದ ತಪ್ತರಾದ ಗೋಪಿಯರು ಶೃಂಗಾರಗಳನ್ನೆಲ್ಲ ತ್ಯಜಿಸಿ ಸುವರ್ಣಾಲಂಕಾರ ವಿರಹಿತರಾಗಿ ಹೃದಯದಲ್ಲಿ ಕೃಷ್ಣಮೂರ್ತಿಯನ್ನು ಸ್ಥಿರವಾಗಿ ಸ್ಥಾಪಿಸಿಕೊಂಡ ಅವರಾಗಿ ಅವರನ್ನು ನೋಡಿ ತಿಳಿದರು. ಗೋಪಿಯರು ಬಲರಾಮನೊಡನೆ ಮಾತನಾಡಲು ಉಪಕ್ರಮಿಸಿದರು. ಹೇ ಬಲರಾಮನೇ, ಕೃಷ್ಣನು ನಮ್ಮನ್ನು ವಂಚಿಸಿ ತನ್ನತ್ತ ಆಕರ್ಷಿಸಿದನು. ಅವನು ಆಕರ್ಷಣೆಗೊಳಪಟ್ಟ ನಾವು ಸರ್ವಸಂಗ ಪರಿತ್ಯಾಗ ಮಾಡಿ ಅವನನ್ನೇ ಹೊಂದಬೇಕೆಂದು ಅಪೇಕ್ಷಿಸಿದವು. ಆದರೆ ಮೋಸಗಾರನಾದ ಅವನು ಕೊನೆಗೆ ನಮ್ಮೆಲ್ಲರನ್ನೂ ನಿರ್ದಯನಂತೆ ಬಿಟ್ಟು ಹೊರಟು ಹೋದನು. ಅವನು ಮರಳಿ ಬರುವೆನೆಂದವನು ಈವರೆಗೂ ಬರಲಿಲ್ಲ. ಸದ್ಯ ನೀನಾದರೂ ಬಂದೆಯಲ್ಲ. ನಿನ್ನ ಆಗಮನದಿಂದ ನಮಗೆ ಬಹಳ ಸಂತೋಷವಾಗಿದೆ. ನೀನು ಕೆಲವು ದಿನ ನಮ್ಮೊಡನೆ ಇರು ಎಂದರು. ಆಗ ಅವರ ಸಂತೋಷಕ್ಕೆಂದು ಬಲರಾಮನು ವೃಂದಾವನದಲ್ಲಿ 2 ತಿಂಗಳವರೆಗೆ ಇದ್ದನು. ಪ್ರತಿನಿತ್ಯದಲ್ಲಿ ಗೋಪಿಯರು ಬಲರಾಮನನ್ನು ಭೇಟಿಯಾಗಿ ತಮ್ಮ ಕೃಷ್ಣ ಭಕ್ತಿಯ ಪರಿಮಿತಿಯನ್ನು ಪರಮೋಚ್ಚ ಮಟ್ಟದಲ್ಲಿ ಸ್ಥಿರವಾಗಿ ಸದಾಕಾಲದಲ್ಲಿ ಭಕ್ತಿ ಗೀತಗಳನ್ನೇ ಹಾಡುತ್ತಿದ್ದರು. ಅವರೆಲ್ಲರಿಗೆ ಸಮಾಧಾನವಾಗುವಂತೆ ಬಲರಾಮನು ಅವರೆಂದೊಡಗೂಡಿ ವಿಹಾರ ಮಾಡುತ್ತಿದ್ದರು.
ತನ್ನಲ್ಲಿ ಅನುರಾಗ ಹೊಂದಿದ ಗೋಪಿಯರೊಡನೆ ಬಲರಾಮನನ್ನು ರಮಿಸಿದನು. ಹೀಗೆಯೇ ಅವರೆಲ್ಲರೂ ವನ ಪ್ರಾಂತ್ಯದಲ್ಲಿ ಪ್ರಾಪ್ತರಾದಾಗ ಸಾಕಷ್ಟು ವನವಿಹಾರ ಮಾಡಿದರು. ಆಗ ಅಲ್ಲಿ ವರ್ಣನಿಂದ ಕಳಿಸಲ್ಪಟ್ಟ ವಾರುಣಿ ಎಂಬ ರಸವು ಮರದ ಪೊಳ್ಳಿನಿಂದ ಸ್ರವಿಸತೊಡಗಿತು. ಎಲ್ಲರೂ ಮಧುರವಾದ ಆ ರಸವನ್ನು ಕುಡಿದು ಅದರಿಂದ ಕಿಂಚಿತ್ತು ಅಮಲೇರಿತ. ಅವರೆಲ್ಲರೂ ಬೆಳದಿಂಗಳಿನಲ್ಲಿ ತಿರುಗಾಡಿದರು. ಯಮುನಾ ನದಿಯ ಮೇಲ್ಭಾಗದಲ್ಲಿ ಅವರೆಲ್ಲರೂ ಕುಳಿತಾಗ ಬಲರಾಮನಿಗೆ ಜಲವಿಹಾರ ಮಾಡಬೇಕೆಂದು ಮನಸ್ಸಾಯಿತು. ಆಗ ಅವನು ಕುಳಿತಲ್ಲಿಯೇ ಯಮನೆಯನ್ನು ಕರೆದನು. ಆದರೆ ಯಮನೆಯು ಅವನ ಕರೆಯನ್ನು ಧಿಕ್ಕರಿಸಿ ಮೌನಳಾಗಿಯೇ ಮುನ್ನಡೆಯತೊಡಗಿದಳು. ಇದು ನನ್ನ ಆಜ್ಞೆಯನ್ನು ಉಲ್ಲಂಘನೆಯಾಯಿತು ಎಂದು ಬಲರಾಮನು ಭಾವಿಸಿ ತತ್ಕಾಲದಲ್ಲಿ ಹಲಾಯುಧವನ್ನು ತೆಗೆದುಕೊಂಡು ಕೋಪದಿಂದ, ಎಲೈ ಯಮುನೆಯೇ, ನೀನು ಇಷ್ಟೊಂದು ಗರ್ವಿತಳಾದಿಯೇ? ಯಾವ ನಿನ್ನ ವಿಶಾಲ ಹಾಗೂ ಬಹು ಆಳವಾದ ಪಾತ್ರದ ಕಾರಣದಿಂದ ನಿನಗೆ ಗರ್ವ ಉಂಟಾಗಿದೆಯೋ ಆ ಪಾತ್ರವನ್ನೇ ಇಂದು ಸಹಸ್ರ ದಾರಿಯಾಗುವಂತೆ ಛೇದಿಸಿ ಬಿಡುವೆ ಎಂದಂದು ಯಮುನೆಯ ಪ್ರವಾಹವನ್ನು ಛಿನ್ನ ವಿಚ್ಛಿನ್ನಗೊಳಿಸುವುದಕ್ಕಾಗಿ ಭೂಮಿಗೆ ರೆಂಟೆಯನ್ನು ಹಾಕಿದನು. ಅವನ ರೌದ್ರ ರೂಪವನ್ನು ನೋಡಿ ಭಯಗ್ರಸ್ತಳಾದ ಯಮುನೆಯು ಪಶ್ಚಾತ್ತಾಪ ಹೊಂದಿ ಮೂರ್ತಿಮಂತಳಾಗಿ ಬಂದು ಬಲರಾಮನ ಸಮ್ಮುಖದಲ್ಲಿ ವಿನಯದಿಂದ ಸ್ಥಿತಳಾಗಿ ಪ್ರಾರ್ಥಿಸತೊಡಗಿದಳು. ಹೇ ವೀರಪುರುಷನೇ, ನಿನ್ನ ಸಾಮರ್ಥ್ಯದ ಜ್ಞಾನವು ನನಗೆ ಇರಲಿಲ್ಲ, ಅಂತಲೇ ನಿನ್ನ ಆಜ್ಞೆಯನ್ನು ಅತಿಕ್ರಮಿಸಿದನು. ಬ್ರಹ್ಮಾಂಡವನ್ನು ನೀನು ಸಾಸಿವೆ ಕಾಳಿನಂತೆ ಧರಿಸಿರುವವನು. ನೋಡಿ, ಈ ಬಲರಾಮ ದೇವರು ಎಂದೊಡನೆ ಈ ಒಂದು ವೆಂಕಟಾಚಲ ಮಹತ್ಯದಲ್ಲಿ ಶ್ರೀಪಾದಂಗಳವರು ಅತಿ ವಿಶೇಷವಾಗಿ ಹೇಳುತ್ತಾರೆ. ಶೇಷದೇವರು ಇಡೀ ಬ್ರಹ್ಮಾಂಡವನ್ನು ತಮ್ಮ ತಲೆಯ ಮೇಲೆ ಧಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸಾಸಿವೆ ಕಾಳಿನ ಹಾಗೆ ಕಂಡಿತು. ಯಾರಿಗೆ? ಮಾನಸ ಪುತ್ರರಿಗೆ. ಬ್ರಹ್ಮದೇವರು ಅವರನ್ನು ಸೃಷ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಪಾತಾಳ ಲೋಕಕ್ಕೆ ಹೋದರು. ಅವರು ಅಲ್ಲಿ ಹೋದಾಗ ಅಲ್ಲಿ ಈ ಒಂದು ಪಣಿರಾಜರು ಯಾವ ಪ್ರಕಾರವಾಗಿ ಧಾರಣೆಯನ್ನು ಮಾಡಿದ್ದಾನೆ ಎಂದರೆ, ಆದಿಶೇಷನು ಇಡೀ ಬ್ರಹ್ಮಾಂಡವನ್ನು ತನ್ನ ತಲೆಯ ಮೇಲೆ ಧಾರಣೆ ಮಾಡಿದ್ದರೆ ಅದು ಯಾವ ಪ್ರಕಾರವಾಗಿ ಕಾಣುತ್ತಾ ಇದೆ ಅಂದರೆ ಒಂದು ಸಣ್ಣ ಸಾಸಿವೆ ಕಾಳಿನಷ್ಟು ಕಾಣುತ್ತಾ ಇದೆ. ಅದೇ ಪ್ರಕಾರವಾದಂತಹ ಮಾತನ್ನು ಇಲ್ಲಿ ಯಮುನಾಮಾತೆಯು ಕೂಡ ಹೇಳುತ್ತಿದ್ದಾಳೆ. ಇಡೀ ಬ್ರಹ್ಮಾಂಡವನ್ನು ನೀನು ಸಾಸಿವೆ ಕಾಳಿನಂತೆ ಧರಿಸಿರುವವನು ನಿನಗೆ ನನ್ನನ್ನು ಛೇದಿಸುವುದೇನು ಕಷ್ಟದ ಕೆಲಸವಲ್ಲ. ಬಲವಂತನಾದ ನೀನು ಅಜ್ಞಾನಿಯಾದ ನನ್ನನ್ನು ಕ್ಷಮಿಸು. ಯಮನೆಯ ಪ್ರಾರ್ಥನೆಯಿಂದ ಸಂತುಷ್ಟನಾದ ಹಲದರನು ಅವಳನ್ನು ಮನ್ನಿಸಿದನು. ಆಮೇಲೆ ದಯಾಮಯನಾದ ಬಲರಾಮನು ಯಮನೆಯಲ್ಲಿ ಸ್ನಾನ ಮಾಡಿದನು. ಅವನು ನೀರಿನಿಂದ ಹೊರಗೆ ಬಂದೊಡನೆಯೇ ಯಮನೆಯು ವಸ್ತ್ರಾಲಂಕಾರಗಳನ್ನು ಉತ್ತಮವಾದ ವನಮಾಲೆಯನ್ನು ಅರ್ಪಿಸಿದಳು. ಹೇ ರಾಜನೇ, ದುಷ್ಟ ಬುದ್ಧಿಯ ಜನರು ತಾವಿಷ್ಟೇ ದುಷ್ಟ ಕಾರ್ಯಗಳಲ್ಲಿ ಮಗ್ನರಾಗಿರದೆ ಇತರರಲ್ಲೂ ದುಷ್ಟ ದುರ್ಬುದ್ಧಿಯನ್ನು ಬೀಜಗಳನ್ನು ಬಿತ್ತಿ. ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಏ ರಾಜನೇ, ದುಷ್ಟ ಬುದ್ಧಿಯ ಜನರು ಕೆಟ್ಟ ಬುದ್ಧಿಯ ಜನರು ತಾವಷ್ಟೇ ದುಷ್ಟ ಕಾರ್ಯಗಳಲ್ಲಿ ಮಗ್ನರಾಗದೆ, ಈ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅವರು ದುಷ್ಟ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ. ಯಾರು? ದುಷ್ಟ ಕೃತ್ಯವನ್ನು ಮಾಡುವಂತಹ ದುಷ್ಟ ಬುದ್ಧಿಯವರು. ಅವರ ಪಾಡಿಗೆ ಅವರು ಮಾಡಿಕೊಂಡು ಹಾಳಾಗಿ ಹೋಗಲಿ, ಆದರೆ ಅವರು ಎಂತ ವಿಷ ಬೀಜವನ್ನು ಬಿತ್ತುತ್ತಾರೆ ಎಂದರೆ ಇತರರಲ್ಲಿಯೂ ದುಷ್ಟ ಬುದ್ಧಿಯ ಬೀಜವನ್ನು ಬಿತ್ತಿ ಅವರನ್ನು ಪ್ರಶಂಸಿಸಿ ಪೋಷಿಸಿ ದುಷ್ಟ ಕಾರ್ಯಗಳಲ್ಲಿ ಯೋಜಿಸುವವರು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಕಾರಣ, ಪ್ರಿಯ ವೀಕ್ಷಕ ಬಂಧುಗಳೇ, ಕೆಲವೊಬ್ಬರು ದುಷ್ಟ ಜನರು ಇದ್ದೇ ಇರುತ್ತಾರೆ. ಅವರು ವಿಷ ಬೀಜವನ್ನು ಬಿತ್ತಿದಾಗ ಅವರ ಪ್ರಕಾರವಾಗಿ ನಾನು ಮಾತನಾಡುತ್ತಾ ಇದ್ದೇನೆ. ಅವನು ಹಿರಿಯ ಅಧಿಕಾರಿನೇ ಆಗಿರ್ಬೋದು, ಮತ್ತೊಬ್ಬನೇ ಆಗಿರಬಹುದು, ಆದರೆ ದುಷ್ಟ ಮಾತುಗಳನ್ನು ಹೇಳುತ್ತಾ ಇದ್ದಾನೆ ಎಂದರೆ ನನ್ನ ಕೆಲಸ ಹೋದರೂ ಪರವಾಗಿಲ್ಲ ಎಂದು ತಿರಸ್ಕಾರ ಮಾಡಬೇಕು.
ಅವರ ಮಾತಿಗೆ ಧಿಕ್ಕಾರವನ್ನು ವ್ಯಕ್ತಪಡಿಸಬೇಕು. ಅದನ್ನು ವ್ಯಕ್ತಪಡಿಸದೆ ಅವನು ಹೇಳಿದಂತ ಮಾತನ್ನು ಬಾಯಿಯಿಂದ ಹೇಳುತ್ತಾರೆ ಎಂದರೆ ಎಂತಹ ಅಧೋಗತಿ ಪಾಲಾಗುತ್ತಾರೆ ಎನ್ನುವಂತಹ ವಿಷಯವನ್ನು ಯಮುನಾ ಮಾತೆಯೇ ಹೇಳುತ್ತಾ ಇದ್ದಾಳೆ. ಕೇಳಿಯಾದರೂ ಬುದ್ಧಿ ತಂದುಕೊಳ್ಳೋಣ, ನನ್ನಿಂದ ಮೊದಲುಗೊಂಡು ನಾನು ಮತ್ತೊಬ್ಬರನ್ನು ಬೆರಳೆತ್ತಿಗೆ ತೋರಿಸುವಂತಹ ವ್ಯಕ್ತಿತ್ವ ನನ್ನ ಹುಟ್ಟು ಗುಣದಲ್ಲಿಯೇ ಇಲ್ಲ. ಕಾರಣ ಮಿಕ್ಕ ನಾಲ್ಕು ಬೆರಳುಗಳು ನನ್ನನ್ನೇ ನೋಡುತ್ತಾವೆ, ನನ್ನಲ್ಲಿ ಎಷ್ಟು ತಪ್ಪುಗಳಿವೆ ಎಂದು ಪರಿಗಣಿಸುವಂತಹ ವ್ಯಕ್ತಿತ್ವದಿಂದ ಹೇಳುತ್ತಾ ಇವೆ. ಅದರಲ್ಲಿಯೂ ಮಹಾನುಭಾವರಂತ ಗುರುಗಳ ಆಶ್ರಯದಲ್ಲಿ ಇರತಕ್ಕಂತಹ ನಾನು ಎಂದೆಂದಿಗೂ ಕೂಡ ಆದಷ್ಟು ಮತ್ತೊಬ್ಬರಿಗೆ ಅಹಿತಕರವಾದಂತಹ ಸಂಘಟನೆಗಳನ್ನು ಎಂದೆಂದಿಗೂ ಮಾಡುವುದಿಲ್ಲ ಎನ್ನುವಂತಹ ವಾಗ್ದಾನದ ಮಾತನ್ನು ಕೂಡ ಹೇಳ್ತಾ ಇಂತಹ ದುಷ್ಕೃತ್ಯಗಳನ್ನು ಯಾರಾದರೂ ದುಷ್ಟಬುದ್ಧಿಯನ್ನು ದುಷ್ಟ ಬೀಜವನ್ನು ಬಿತ್ತುತ್ತಾ ಇದ್ದಾರೆ ಎಂದರೆ ಅವರ ಮಾತುಗಳನ್ನು ಕೇಳುವಂತಹ ಯತ್ನಕ್ಕೆ ಪಾತ್ರರಾಗಬೇಡಿ. ಇಷ್ಟರ ತನಕ ಪಾತ್ರರಾಗಿರಬಹುದು, ಆದರೆ ಜ್ಞಾನ ಇದ್ದರೆ ಬುದ್ಧಿ ಇದ್ದರೆ ಈ ಕಥೆಗಳನ್ನು ಕೇಳಿಯಾದರೂ ಇನ್ನು ಮುಂದಾದರೂ ಜೀವನವನ್ನು ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳಿ ಎಂದು ದೃಢವಾಗಿ ಹೇಳುತ್ತಾ ಯಮುನಾಮಾತಿ ಮತ್ತೇನು ಹೇಳ್ತಾ ಇದ್ದಾಳೆ. ಇದಕ್ಕೆ ಉದಾಹರಣೆ ಎಂದರೆ ತ್ರೇತಾಯುಗದಲ್ಲಿ ಸುಗ್ರೀವನ ಮಂತ್ರಿಯಾಗಿದ್ದ ಮೈಂದನೆಂಬವನ ಸಹೋದರನಾದ ದ್ವಿಪಿದನೆಂಬ ವಾನರನು ಕೃಷ್ಣಾವತಾರದವರೆಗೂ ದುಷ್ಟನಾಗಿಯೇ ಉಳಿದನು. ನರಕಾಸುರನ ಮೈತ್ರಿ ಲಭಿಸಿದ ಇವನು ಮತ್ತಿಷ್ಟು ಮತ್ತನಾಗಿದ್ದನು. ದ್ವಿವಿಧ ವಾನರರು ಸಮಸ್ತ ಭರತ ಭೂಮಿಯ ಮೇಲೆ ಸಂಚರಿಸಿ ಸಾಧು ಸಜ್ಜನರನ್ನು ಪೀಡಿಸುತ್ತಿದ್ದರು. ಅವರ ಯಜ್ಞ ಯಾಗಾದಿಗಳನ್ನು ಮಲಮೂತ್ರಾದಿಗಳಿಂದ ಪವಿತ್ರಗೊಳಿಸಿ ಧ್ವಂಸಗೊಳಿಸುತ್ತಾ ಇದ್ದರು. ಸ್ತ್ರೀಯರೊಡನೆ ಅಸಭ್ಯ ರೀತಿಯಿಂದ ವರ್ತಿಸುತ್ತಿದ್ದರು. ಇದು ಮಹಾದೋಷ. ಸ್ತ್ರೀಯರಲ್ಲಿ ಯಾರಾದರೂ ಅಸಭ್ಯ ವರ್ತನೆಯಿಂದ ವರ್ತಿಸುತ್ತಾರೋ ಅವರಿಗಿಂತಲೂ ನೀಚರು, ನಿಕೃಷ್ಟರು, ದುರ್ಮಾರ್ಗರು, ಚಾಂಡಾಲರು ಮತ್ತೊಬ್ಬರು ಇಡೀ ಜಗತ್ತಿನಲ್ಲೇ ಇರಲಾರರು. ಎಂದಿಗೂ ಕೂಡ ಇಂತಹ ಪವಿತ್ರವಾದಂತಹ ಭರತಖಂಡದಲ್ಲಿ ಜನ್ಮ ತಾಳಿದಂತಹ ನಾವು ಪ್ರತಿ ಒಂದು ಮಹಿಳೆಯರಲ್ಲಿಯೂ ಕೂಡ ಒಂದು ಮಾತೃಮೂರ್ತಿಯನ್ನು ಕಾಣಬೇಕು, ಒಂದು ಸೋದರಿಯನ್ನಾಗಿ ಕಾಣಬೇಕು, ಒಂದು ಪುತ್ರಿಯಾಗಿ ಕಾಣಬೇಕು. ಅದನ್ನು ಹೊರತುಪಡಿಸಿ ನಾವು ವಿಚಿತ್ರವಾದಂತಹ ಧೋರಣೆಯಿಂದ ವರ್ತನೆಯನ್ನು ವರ್ತಿಸಿದ್ದೇ ಆದರೆ, ಅಸಭ್ಯ ರೀತಿಯಿಂದ ವರ್ತನೆಯನ್ನು ವರ್ತಿಸಿದ್ದೇ ಆದರೆ ಅವನಿಗಿಂತಲೂ ಪಾಪಿ ಮತ್ತೊಬ್ಬನು ಇಡೀ ಜಗತ್ತಿನಲ್ಲೇ ಇರುವುದಿಲ್ಲ. ದ್ವಿವಿಧನ ಪರ್ವತ ಪ್ರಾಯದ ಶರೀರ, ಅದ್ಭುತ ಶಕ್ತಿ ಮುಂತಾದವುಗಳಿಗೆ ಜನರು ಅಂಜಿ ಅವನ ಅನ್ಯಾಯವನ್ನು ಸುಮ್ಮನೆ ಸಹಿಸಿಕೊಳ್ಳುತ್ತಾ ಇದ್ದರು. ಮತ್ತೇನು ಮಾಡುತ್ತಾರೆ? ಕಾರಣ ಅವನೇನೋ ನಡೆಯುತ್ತಾ ಇದ್ದಾನೆ, ಬಲಾಢ್ಯನಾಗಿ ಇದ್ದಾನೆ, ಅವನು ಹೇಳಿದ್ದೇ ವೇದವಾಕು ಎನ್ನುವಂತಹ ರೀತಿಯಲ್ಲಿ ಹೂವನ್ನ ಬೇಕಾಗುತ್ತದೆ ಕೆಲವೊಂದು ಸಂದರ್ಭಗಳಲ್ಲಿ. ಆದರೆ ಎಷ್ಟು ದಿನ ನಡೆಯುತ್ತದೆ? ಹಗಲಾದ ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು, ಯಾವ ಪ್ರಕಾರವಾಗಿ ಆಗುತ್ತದೋ ಅದೇ ಪ್ರಕಾರವಾಗಿ ಇಂತಹ ದುಷ್ಟ ಕೃತ್ಯಗಳನ್ನು ಮಾಡತಕ್ಕಂತಹ ಪ್ರತಿಯೊಬ್ಬರಿಗೂ ನನ್ನಿಂದ ಮೊದಲು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅಂತಹ ದುಸ್ಥಿತಿ ಬರಲೇಬೇಕು. ಆಗ ಬಂದಾಗ ಮಾತ್ರ ಅವರಿಗೂ ಯಾರ್ಯಾರು ದುಷ್ಕೃತ್ಯಗಳನ್ನು ಮಾಡಿರುತ್ತಾರೋ, ಮತ್ತೊಬ್ಬರಿಗೆ ಕೆಡಗನ್ನು ಬಯಸಿರುತ್ತಾರೋ, ಅವರ ಇಡೀ ವಂಶಕ್ಕೆ ತಾಕಬೇಕು ಆ ಪ್ರಕಾರವಾಗಿ. ಆದರೆ ಅವರು ಮುಂಬರುವ ಜನ್ಮದಲ್ಲಿ ಆದರೂ ಒಂದು ಸದ್ಗತಿಯನ್ನು ಹೊಂದುತ್ತಾರೆ. ಇದನ್ನು ಅವರಿಗೆ ಒಳತಿಯಾಗಲಿ ಅನ್ನುವಂತಹ ಉದ್ದೇಶದಿಂದ ಕೂಡ ನಾನು ಹೇಳ್ತಾ ಇದ್ದೆ. ಯಾರೇ ಆಗಿದ್ದರೂ ಕೂಡ ಮತ್ತೊಬ್ಬರಿಗೆ ಕೆಡಗನ್ನು ಬಯಸುವಂತಹ ಪ್ರಯತ್ನಕ್ಕೆ ಎಂದೆಂದಿಗೂ ಪಾತ್ರರಾಗಿರಬಾರದು. ಯಾವುದು ಶಾಶ್ವತ? ನಮಗೆ ಏನು ಹಣವು ಶಾಶ್ವತನ? ಈ ದೇಹವು ಶಾಶ್ವತನ? ಒಂದು ಉದ್ಯೋಗವು ಶಾಶ್ವತನ? ಯಾವುದು ಶಾಶ್ವತವಾಗಿ ಇರುತ್ತದೆ? ಅಶಾಶ್ವತವಾದಂತಹ ಇಂತಹದ್ದಕ್ಕೆಲ್ಲ ನಾವು ಪರಿತಪಿಸುತ್ತಾ ಮತ್ತೊಬ್ಬರಿಗೆ ವಂಚನೆ ಮಾಡುತ್ತೇವೆ, ಮತ್ತೊಬ್ಬರಿಗೆ ಮೋಸವನ್ನು ಮಾಡುತ್ತೇವೆ, ಮತ್ತೊಬ್ಬರಿಗೆ ದಗಾವನ್ನು ಮಾಡುತ್ತೇವೆ ಎಂದರೆ ನೀಚಾತಿ ನೀಚೆಯಾದಂತಹ ಕ್ರಿಮಿಗಳಾಗಿ ನಾವು ಜನ್ಮವನ್ನು ತಾಳುತ್ತೇವೆ. ಅದು ಬೇಡ, ಆದಷ್ಟು ಬೇಡ. ಇಷ್ಟರ ತನಕ ತಿಳುವಳಿಕೆ ಇಲ್ಲದೆ ಮಾಡಿದಂತಹ ತಪ್ಪುಗಳನ್ನು ಪ್ರಾಯಶ್ಚಿತ್ತ ರೂಪದಿಂದ ಇನ್ನು ಮುಂದಾದರೂ ಜೀವನದಲ್ಲಿ ಉತ್ತಮವಾದಂತಹ ಸಾಧನೆಗೆ ಪಾತ್ರರಾಗಿ ಆ ಪ್ರಕಾರವಾಗಿ ಆಗಿದ್ದೇ ಆದರೆ ಭಗವಂತನ ಕೃಪೆಗೆ ಪಾತ್ರರಾಗುತ್ತೇವೆ. ಮತ್ತು ತಿಳಿದು ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದರೆ
ನಮ್ಮ ಪರಿಸ್ಥಿತಿ ಹೇಳುವ ಹಾಗೆ ಇರುವುದಿಲ್ಲ. ಇದು ಸತ್ಯವಾದಂತಹ ಮಾತು. ಅವನ ಸುಮ್ಮನೆ ಸಹಿಸಿಕೊಳ್ಳುತ್ತಾ ಇದ್ದರು. ಅವನ ಮುಷ್ಟಿ ಪ್ರಹಾರದಿಂದ ಗಿಡ ಮರಗಳು ಮಾತಂತಿರಲಿ, ಪರ್ವತಗಳು ಕೂಡ ಕುಗ್ಗುತ್ತಿದ್ದವು. ಒಮ್ಮೊಮ್ಮೆ ಸಮುದ್ರದಲ್ಲಿ ವಿಶಾಲಕಾಯದ ಹಡಗಿನಂತೆ ಸಂಚರಿಸಿ ಜಲಚರಗಳನ್ನು ಕೊಲ್ಲುತ್ತಿದ್ದನು. ಬಲರಾಮನು ಗೋಪಾಂಗನೆಯರಿಂದ ಒಡಗೂಡಿ ಉಪವನದಲ್ಲಿ ಗಾಯನಾದಿಗಳಿಂದ ರಮಿಸುತ್ತಿದ್ದ ಸಮಯದಲ್ಲಿ ದ್ವಿವಿಧನು ಆ ಸ್ತ್ರೀಯರ ಇಂಪಾದ ಗಾಯನದಿಂದ ಉಗ್ಧನಾಗಿ ಅವರನ್ನು ಶೋಧಿಸುತ್ತಾ ಬಂದನು. ವಾರುಣೀರಸ ಪಾನದಿಂದ ಕಿಂಚಿತ್ತು ಅಮಲೇರಿದ ಬಲರಾಮ ಹಾಗೂ ಸ್ತ್ರೀಯರು ಅಲ್ಲಿ ಪ್ರಾಪ್ತನಾದ ವಾನರರನ್ನು ನೋಡಲೇ ಇಲ್ಲ. ಬಲಿಷ್ಠ ಬಾಹುದ್ವಯಗಳಿಂದ ಸುಶೋಭಿತನಾದಂತಹ ಸುಂದರ ವನಪುಷ್ಪಗಳಿಂದ ಹಣೆಯಲ್ಪಟ್ಟ ವನಮಾಲೆಗಳಿಂದ ಅಲಂಕೃತನಾದಂತಹ ತೇಜ ಪುಂಜ ಮುಖಕಾಂತಿಯನ್ನು ಸರ್ವತ್ರದಲ್ಲಿ ಹರಡಿ ಚರಾಚರಗಳನ್ನು ಮೋಹಗೊಳಿಸುತ್ತಿದ್ದ ಬಲರಾಮನು ಅನೇಕ ವಸ್ತ್ರಾಲಂಕಾರಗಳಿಂದ ಅಲಂಕೃತರಾದ ಗೋಪಿಕಾ ಸ್ತ್ರೀಯರೆಂದೊಡಗೂಡಿ ವಿಹಾರ ಮಗ್ನನಾದದ್ದನ್ನು ಮದ್ಯೋನ್ಮತ್ತನಾದ ದ್ವಿವಿಧನು ಗಿಡದ ಮೇಲೆ ಕುಳಿತಲ್ಲಿನಿಂದ ನೋಡಿ ಉದ್ವಿಗ್ನಗೊಂಡು ತಾನು ಕುಳಿತ ಗಿಡವನ್ನು ಅಲಗಾಡಿಸಿ ತನ್ನತ್ತ ಆ ಸ್ತ್ರೀಯರ ಗಮನ ಸೆಳೆಯಣಿಸಿದನು. ಆದರೆ ಯಾರೂ ಅವನನ್ನು ನೋಡಲೇ ಇಲ್ಲ. ಆಗ ದ್ವಿವಿಧನು ಆ ಮರದ ಟೊಂಗೆಯನ್ನು ಮುರಿದು ಬಿಸಾಕಿದನು. ಅದರ ಧ್ವನಿಯ ಭಯಕಾರಕವಾದ್ದರಿಂದ ಸ್ತ್ರೀಯರು ಆ ಮರವನ್ನು ಹಾಗೂ ಮರದ ಮೇಲಿನ ವಿಶಾಲಕಾಯದ ವಾನರನನ್ನು ನೋಡಿದರು. ಸ್ತ್ರೀಯರು ತನ್ನನ್ನು ನೋಡಿದರೆಂದು ವಾನರನು ಅಸಹ್ಯ ಅಂಗ ಪ್ರದರ್ಶನ ಮಾಡಿದನು. ಅದರಿಂದ ಲಜ್ಜಿತರಾದ ಸ್ತ್ರೀಯರು, ಹೇ ಬಲರಾಮನೇ, ಅಲ್ಲಿ ನೋಡು, ಭೀಮಕಾಯದ ವಾನರ ಅಸಹ್ಯವಾಗಿ ವರ್ತಿಸುತ್ತಿರುತ್ತಾನೆ ಎಂದು ಹೇಳಿದರು. ಆಗ ಬಲರಾಮನು ಒಂದು ಕಲ್ಲೆಸೆದು ಅದನ್ನು ಓಡಿಸಲೆಣಿಸಿದನು. ಆದರೆ ಅದು ಬಲರಾಮನ ಗುರಿಯನ್ನು ತಪ್ಪಿಸಿತು. ಆಮೇಲೆ ದ್ವಿವಿಧನು ವಾರುಣೀ ತುಂಬಿದ ಪಾತ್ರೆಯನ್ನೆತ್ತಿ ರಸವನ್ನು ಪಾನ ಮಾಡಿದನು. ಮದೋನ್ಮತ್ತನಾದ ದ್ವಿವಿಧನು ಈಗ ವಾರುಣಿ ರಸಪಾನ ಮಾಡಿದ್ದರಿಂದ ಇನ್ನಷ್ಟು ಮತ್ತನಾದನು. ಆಮೇಲೆ ಮಂಗ ಈಗ ಸುರಾಪಾನವಾಗಿತ್ತು. ವಿಷ್ಣು ದ್ವೇಷವೆಂಬ ಚೇಳಂತೂ ಮೊದಲೇ ಕಟುಕಿತ್ತು. ಇನ್ನು ಕೇಳಬೇಕೇ ಅದರ ಮಂಗ ಚೇಷ್ಟೆಯನ್ನು? ಬಲರಾಮನು ದ್ವಿವಿಧನ ವಿಷಯವನ್ನು ಬಲ್ಲವನಾದ್ದರಿಂದ ಅವನನ್ನು ನಿರ್ಬಂಧಿಸಲೆಂದು ಮುಸಲಾಯುದ್ಧವನ್ನೆತ್ತಿ ಅದರ ಮೇಲೆ ಏರಿ ಹೋದನು. ಆಗ ದ್ವಿವಿಧನು ಗಿಡವನ್ನು ಕಿತ್ತಿ ಬಲರಾಮನ ಮೇಲೆ ಎಸೆದನು. ಆದರೆ ಬಲರಾಮನು ವನಿಕೆಯ ತಾಡನವಾದೊಡನೆ ಅದು ಮುರಿದು ಬಿದ್ದಿತು. ಹಾಗೆಯೇ ದ್ವಿವಿಧನು ವಿಶಾಲ ವೃಕ್ಷಗಳನ್ನು ಕಿತ್ತಿ ಎಸೆದಂತೆಲ್ಲ ಬಲರಾಮನು ಅವನ್ನೆಲ್ಲ ನಿವಾರಿಸುತ್ತಲೇ ನಡೆದನು. ಮಂಗನ ಕೈಯಿಂದ ಆ ಉಪವನವು ಮರುಭೂಮಿಯಾಗಿ ಉಂಟಾಯಿತು. ಆಮೇಲೆ ಮಂಗನು ಪರ್ವತದಿಂದ ವಿಶಾಲ ಶಿಲೆಗಳನ್ನೆತ್ತಿ ಎಸೆಯತೊಡಗಿದಾಗ ಬಲರಾಮನು ಒಂದೊಂದೇ ಮುಸಲ ಪ್ರಹಾರದಿಂದ ಆ ಶಿಲೆಗಳನ್ನು ಪುಡಿ ಪುಡಿ ಮಾಡತೊಡಗಿದನು. ಆ ಎಸೆತ ಹಾಗೂ ಪ್ರಹಾರಗಳ ನಿಮಿತ್ತದಿಂದ ಸತತವಾಗಿ ಆಣೆಕಲ್ಲುಗಳನ್ನು ಬೀಳುತ್ತಿದ್ದಂತಾಯಿತು. ತನ್ನ ಬಲ ಪ್ರಯೋಗವೆಲ್ಲ ವ್ಯರ್ಥವಾಗುತ್ತಿರುವುದನ್ನು ಅರಿತ ದ್ವಿವಿಧನು ಇನ್ನಷ್ಟು ಕೋಪೋದ್ರಿಕ್ತರಾಗಿ ಅತಿ ವಿಶಾಲವಾದ ಶಿಲೆಯೊಂದನ್ನು ಎತ್ತಿದನು. ಅಷ್ಟರಲ್ಲಿ ಬಲರಾಮನು ಆ ವಾನರ ತಲೆಯ ಮೇಲೆ ವನಿಕೆಯಿಂದ ಪ್ರಬಲವಾಗಿ ಪ್ರಹಾರ ಮಾಡಿದನು. ಆ ಮುಸಲ ಘಾತದಿಂದ ದ್ವಿವಿಧನ ತಲೆ ಒಡೆಯಿತು. ಅಲ್ಲಿಂದ ಗಟ್ಟಿಯಾದ ಬಿಸಿ ರಕ್ತವು ಹರಿಯತೊಡಗಿತು. ಅನೇಕ ಸಹಸ್ರ ಕೆಂಪು ಕಣಗಳ ಪುಷ್ಪಗಳೆರಡಿದ ಗಿಡವೇ ಚಲಿಸುತ್ತಿದ್ದಂತೆ ಭಗ್ನ ಶಿರದಿಂದ ಇತ್ತನಾದ ವಾನರನ ಶರೀರವು ಚಲಿಸತೊಡಗಿತು. ತನ್ನನ್ನು ಗಾಯಗೊಳಿಸಿದ ಪ್ರತಿಸ್ಪರ್ಧಿಯನ್ನು ಮರ್ತಿಸಲೆಂದು ದ್ವಿವಿಧನು ಪರ್ವತವನ್ನು ಶಿಖರವನ್ನೇ ಕಿತ್ತಿ ಬಲರಾಮನ ಮೇಲೆ ಎಸೆದನು. ಆದರೆ ಅದು ಕೂಡ ಧೂಳಿಯಂತಾಯಿತು.
ಭೂಮಿಯ ಮೇಲೆ ಬಿದ್ದಿತು. ಆಗ ವಿವಿಧನು ನೇರವಾಗಿ ಬಲರಾಮನ ಮೇಲೆ ಆಕ್ರಮಣವನ್ನು ಮಾಡಿ ವಜ್ರ ದಂಡೆಯಂತೆ ಮುಷ್ಟಿಯಿಂದ ಪ್ರಹಾರ ಮಾಡಿದನು. ಬಲರಾಮನು ವಾನರ ಆಹ್ವಾನವನ್ನು ಸ್ವೀಕರಿಸಿ ಮುಸಲವನ್ನು ಬಿಟ್ಟು ಪ್ರತಿಪ್ರಹಾರವನ್ನು ವಜ್ರತಮ ಕಠಿಣವಾದ ಮುಷ್ಟಿಯಿಂದ ಮಾಡಿದನು. ಅವರಿಬ್ಬರು ಮುಷ್ಟಿಯುದ್ಧವನ್ನು ಮಾಡುತ್ತಾ ತೊಡಗಿದರು. ವಜ್ರಕ್ಕಿಂತಲೂ ಕಠಿಣವಾದಂತಹ ಬಲರಾಮನ ಎಲೆಯ ಮೇಲೆ ದ್ವಿವಿಧನು ಸತತ ಪ್ರಹಾರ ಮಾಡತೊಡಗಿದನು. ಆಗ ಹಲದರನು ದ್ವಿವಿಧನನ್ನು ಬಂಧಿಸಿ ಅವನ ಕುತ್ತಿಗೆಯ ಮೇಲೆ ಗುದ್ದಿದಾಗ ದ್ವಿವಿಧನು ನಿಶ್ಚೇಷ್ಟಿತನಾಗಿ ನೆಲದ ಮೇಲೆ ಬಿದ್ದನು. ಆಕಾಶಸ್ಥ ದೇವದೇವತೆಗಳು ಬಲರಾಮನನ್ನು ಪ್ರಶಂಸಿಸಿದರು. ಪುಷ್ಪ ಪುಷ್ಟಿಕರೆದರು. ಗೋಪಾಂಗೀರರು ಬಲರಾಮನ ಸಾಮರ್ಥ್ಯವನ್ನು ಕೊಂಡಾಡಿ ಅವನೊಡನೆ ವೃಂದಾವನಕ್ಕೆ ಮರಳಿದರು. ಕೆಲ ದಿನಗಳಾದ ಮೇಲೆ ಬಲರಾಮನು ದ್ವಾರಕೆಗೆ ಮರಳಿದನು. ಬಲರಾಮ ದೇವರು ಆದಿಶೇಷನ ಅಂಶ ಎಂದು ಇಲ್ಲಿ ಚೆನ್ನಾಗಿ ಅರ್ಥವಾಗುತ್ತದೆ. ಆ ಆದಿಶೇಷರು ಕೂಡ ಯಾರು? ಲಕ್ಷ್ಮಣ ಸ್ವಾಮಿ. ಈ ಪ್ರಕಾರವಾಗಿ ಅಂಶಗಳಿಂದ ಅವರು ಬರ್ತಾ ಇರುತ್ತಾರೆ. ಕಾರಣ ಸಾಕ್ಷಾತ್ ಶ್ರೀಹರಿಯ ಸಂಘದಲ್ಲಿ ಅವರು ಎಲ್ಲರೂ ಇರುತ್ತಾರೆ. ಶ್ರೀಹರಿಯು ಎಲ್ಲಿ ಪ್ರಾಪ್ತವಾಗುತ್ತಾರೋ ಅಲ್ಲಿ ಅವರೆಲ್ಲರೂ ಕೂಡ ಗಾನರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಕೂಡ ಸ್ವಾಮಿಯ ಸಂಘವೇ ಬರುತ್ತಾರೆ. ಹೀಗಾಗಿ ಅವರ ಅವತಾರಗಳು ಅಭಿನ್ನವಾಗಿರಬಹುದು, ರೂಪಗಳು ಅಭಿನ್ನವಾಗಿರಬಹುದು, ಆದರೆ ಅವರೆಲ್ಲರೂ ಕೂಡ ದೇವಾನ್ ದೇವತೆಗಳೇ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಆದಷ್ಟು ಇಂದಿನ ಕಥೆಯ ಸಾರಾಂಶದಿಂದ ಪರಿಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗಿದ್ದೇನಿದೆ ಎಂದರೆ, ಮತ್ತೊಬ್ಬರಿಗೆ ಅಹಿತಕರವಾದಂತಹ ಸಂಘಟನೆಗಳನ್ನು ಜೀವಿತ ಪರ್ಯಂತರವೂ ಮಾಡಬಾರದು. ನಂದೇನೋ ನಡೆಯುತ್ತೆ, ನಾನೇ ದೊಡ್ಡವನು, ನಾನು ಹೇಳಿದ್ದೇ ವೇದವಾಕು ಎನ್ನುವಂತಹ ದೃಷ್ಟಿಯಲ್ಲಿ ದುಷ್ಕೃತ್ಯಗಳನ್ನು ಯಾರೇ ಮಾಡಿದರೂ ಕೂಡ ಅವರಿಗೆ ಅಧೋಗತಿ ಪಾಲು ಆಗುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂಶಯನೇ ಬೇಡ. ಕಾರಣ ನಮಗೆ ಗುರು ಹಿರಿಯರು, ಆಮೇಲೆ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ಯಾವ ಪ್ರಕಾರವಾದಂತಹ ಮಾಹಿತಿಗಳನ್ನು ನಮಗೆ ಹೇಳುತ್ತಾ ಇವೆ, ಇವನ್ನು ಚಾಚೂ ತಪ್ಪದಂತೆ ನಾವು ಪರಿಪಾಲಿಸಲೇಬೇಕು. ಇದು ನಮ್ಮ ಜನ್ಮ ಸಿದ್ಧ ಹಕ್ಕು ಮತ್ತು ಕರ್ತವ್ಯ. ಅದನ್ನು ಹೊರತುಪಡಿಸಿ ವಿತಂಡವಾಗಿ ವೇದಗಳಿಗೆ, ಉಪನಿಷತ್ತುಗಳಿಗೆ, ಪುರಾಣಗಳಿಗೆ ವಿತಂಡವಾಗಿ ನಾನು ವಾದಿಸುತ್ತೇನೆ ಎಂದರೆ ಅದಕ್ಕೆ ಉತ್ತರವನ್ನು ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಸಾಕ್ಷಾತ್ ಭಗವಂತನೇ ಆ ನಿರ್ಣಯವನ್ನು ಮಾಡುತ್ತಾನೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಇಂಥ ವಚನಗಳನ್ನು ಇಷ್ಟು ಕಠೋರವಾಗಿ ನುಡಿಯಲು ಶಕ್ತಿ ಸಾಮರ್ಥ್ಯವನ್ನು ಕೊಡುತ್ತಿರುವಂತಹ ನನ್ನ ಶ್ರೀಪಾದಂಗಳವರ ಪಾದಚರಣ ಕಮಲಗಳಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಶುಕ್ರವಾರ, ಬಿದಿಗಿ ತಿಥಿ, ಉಬ್ಬಾ ನಕ್ಷತ್ರ, ಸುಖನಾಮ ಯೋಗ, ತೈತುಲ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ
ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಇದು ಕೂಡ ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ಮಾತ್ರ ಸಾಧ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನೆಂದರೆ ವಿಶೇಷವಾದಂತಹ ಧನಲಾಭವಾಗುತ್ತದೆ. ಅದರಿಂದ ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನು ಖರೀದಿಸಿ ಮನೆಯಲ್ಲಿ ಇರತಕ್ಕಂತಹ ಎಲ್ಲರ ಮುಖದಲ್ಲಿಯೂ ಮಂದಹಾಸವನ್ನು ಕಾಣತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ಮೇಷರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ವೃಷಭ ರಾಶಿ? ವೃಷಭ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಮನೆಯಲ್ಲಿ ಇರತಕ್ಕಂತಹ ಸ್ತ್ರೀಯರೆಲ್ಲರೂ ಕೂಡ ವಿಶೇಷವಾದಂತಹ ಪ್ರೀತಿ ವಾತ್ಸಲ್ಯ ಅಕ್ಕರೆಯಿಂದ ನಿಮ್ಮನ್ನು ಕಾಣುತ್ತಾರೆ. ಅಂದರೆ ಅನ್ನಿತ್ಯನು ಕಾಣುತ್ತಾ ಇಲ್ವಾ ಎನ್ನುವಂತಹ ಪ್ರಶ್ನೆಯನ್ನು ಹಾಕಬೇಡಿ. ಅನುನಿತ್ಯನೂ ಎಷ್ಟು ಮಾಡುತ್ತಾ ಇದ್ದರೋ ಅದಕ್ಕೆ ದುಪ್ಪಟ್ಟಾದಂತಹ ಪ್ರೀತಿಯನ್ನು ತೋರಿಸುತ್ತಾರೆ. ಪ್ರೀತಿ ಎಂದೊಡನೆ ಉತ್ಸಾಕಾರವಾದಂತಹ ಪ್ರೀತಿ ಮಾತ್ರವೇ ಅಲ್ಲ, ಒಂದು ತಾಯಿ ಪ್ರೀತಿ, ಸೋದರಿ ಪ್ರೀತಿ, ಮಗಳ ಪ್ರೀತಿ ಈ ಪ್ರಕಾರವಾಗಿರುತ್ತದೆ. ಅದನ್ನು ಮತ್ತು ಕೆಟ್ಟ ಮಾರ್ಗಕ್ಕೆ ಕೆಟ್ಟ ಚಿಂತನೆಗೆ ಒಳಗಾಗಬೇಡಿ. ಅವರವರಿಗೆ ಅನುಗುಣವಾಗಿ ಅಂತಹ ಪ್ರೀತಿಯನ್ನು ವಿಶೇಷವಾಗಿ ಸಲ್ಲಿಸುತ್ತಾರೆ. ಆದರೆ ಅನ್ಯ ಸ್ತ್ರೀಯರ ಬಳಿ ಮಾತನಾಡುವಾಗ ಬಹು ಎಚ್ಚರದಿಂದ ಮಾತನಾಡಿ. ಸ್ವಲ್ಪ ಯಾಮಾರಿ ಏನಾದರೂ ನಿಮ್ಮ ಮಾತುಗಳು ಹದಗೆಟ್ಟರೆ ಅದು ವಿಕೋಪಕ್ಕೆ ತೆರಳುತ್ತದೆ ಬಹುಶಃ. ಕಾರಣ ಮುಂಗಡವಾಗಿ ಹೇಳಿತು, ಕಥೆಯಲ್ಲೇ ಬಂದಿತು. ಆ ಕಪಿಯು ವಿಶೇಷವಾದಂತಹ ದೋಣಿಯಿಂದ ನಡೆಯುತ್ತಾ ಇದ್ದ, ಸ್ತ್ರೀಯರನ್ನು ಅಗೌರವದಿಂದ ಕಾಣುತ್ತಾ ಇದ್ದ ಎಂದು. ಆ ಪ್ರಕಾರವಾಗಿ ನಾವು ಎಂದಿಗೂ ಮಾಡಬಾರದು. ಭರತಖಂಡದಲ್ಲಿ ಜನ್ಮವನ್ನು ಪುಗ್ಗಟ್ಟಿಯಾಗಿ ಪಡೆದಿದ್ದೇವೆ. ಭಗವಂತ ಕೊಟ್ಟಂತಹ ಭಿಕ್ಷೆ ಇದು, ವರದಾನವಿದು. ಇಂತಹ ಮಾನವ ಜನ್ಮವನ್ನು ಯಾವ ಪ್ರಕಾರವಾಗಿ ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳಬೇಕೆಂದರೆ ಪ್ರಪ್ರಥಮವಾಗಿ ನಮ್ಮ ನಮ್ಮ ಹಿರಿಯರಿಗೆ, ಗುರುಗಳಿಗೆ, ಭಗವಂತನಿಗೆ ನಮಸ್ಕಾರವನ್ನು ಸಲ್ಲಿಸುವುದು ಹಾಗೂ ಪ್ರತಿಯೊಂದು ಮಹಿಳೆಯರಲ್ಲಿಯೂ ಕೂಡ ಒಂದು ಮಾತೃಮೂರ್ತಿಯನ್ನು, ಒಂದು ಸೋದರಿಯನ್ನು, ಒಂದು ಪುತ್ರಿಯನ್ನು ಕಾಣಬೇಕು. ಅದುವೇ ಈ ಭಾರತಾಂಬೆಯ ಮಕ್ಕಳಾಗಿ ಜನ್ಮ ತಾಳಿದ್ದದಕ್ಕೂ ಸಾರ್ಥಕ. ಅದನ್ನು ಬಿಟ್ಟು ಹುಚ್ಚುಚ್ಚಾಕಾರದಿಂದ ನಾವು ಏನಾದರೂ ವರ್ತನೆಯನ್ನು ಸಲ್ಲಿಸುತ್ತೇವೆ ಎಂದರೆ ನಮ್ಮನ್ನು ಮಾನವರೆಂದೇ ಕರೆಯಲು ಸಾಧ್ಯವಿಲ್ಲ. ಇದು ಸತ್ಯವಾದಂತಹ ಮಾತು. ಹೀಗಾಗಿ ಪ್ರಿಯ ವೃಷಭರಾಶಿಯವರೇ, ಇದು ಕೇವಲ ನಿಮಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲರಿಗೂ ಸಲ್ಲಿಸತಕ್ಕಂತಹ ಮಾತೇ ಇದು. ನೀವು ಸಿಟ್ಟಾಗಬೇಡಿ. ನೀವು ಇಂದು ಮಾಡಬೇಕಾಯಿತು ಏನೆಂದರೆ ನಿಮ್ಮನ್ನು ಹೆತ್ತು ಹೊತ್ತು ಸಲುವಿದಂತಹ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಯಾವ ಪ್ರಕಾರವಾಗಿ ಅಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಸಂಪತ್ತು ಹೆಚ್ಚಾಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಸ್ತ್ರೀಯರಿಂದಲೇ ವಿಪತ್ತು. ಸ್ತ್ರೀಯರ ಸಂಗಡ ಮಾತನಾಡುವಾಗ ಬಹು ಎಚ್ಚರದಿಂದ ಮಾತನಾಡಿ. ಸ್ವಲ್ಪ ಇದರಲ್ಲಿ ಯಾವುದೇ ತರಹವಾದಂತಹ ಕುಲ ಮತ ಗೋತ್ರಗಳನ್ನು ಅಡ್ಡಿನೇ ತರಬೇಡಿ. ಪ್ರತಿಯೊಂದು ಮಹಿಳೆಯೂ ಕೂಡ ನಮ್ಮ ಮಾತೃಮೂರ್ತಿನೇ. ಪ್ರತಿಯೊಂದು ಯಾವುದೇ ಕುಲಸ್ತ್ರೇ ಆಗಿರಲಿ, ಯಾವುದೇ ಮತಸ್ತ್ರೇ ಆಗಿರಲಿ, ಪ್ರತಿಯೊಂದು ಮಹಿಳೆಯೂ ಕೂಡ ನಮ್ಮ ಸೋದರಿ ಇದ್ದಂತೆ, ನಮ್ಮ ಪುತ್ರಿ ಇದ್ದಂತೆ ಆ ಪ್ರಕಾರವಾಗಿಯೇ ನಮ್ಮ ಭಾವನೆ ಇರಬೇಕು. ಅದನ್ನು ಬಿಟ್ಟು ನಾವು ಏನಾದರೂ ಹುಚ್ಚುಚ್ಚಾದಂತ ವರ್ತನೆಯನ್ನು ಸಲ್ಲಿಸಿದ್ದೇ ಆದರೆ ಅದರ ಪರಿಣಾಮವೇ ಬೇರೆಯಾಗಿ ಇರುತ್ತದೆ. ಆ ಪ್ರಕಾರವಾಗಿ ಎಂದಿಗೂ ಪಾತ್ರರಾಗುವುದು ಬೇಡ. ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ತಾವು ಪರಿವರ್ತನೆ ಮಾಡಿಕೊಳ್ಳಲು ನಿಮ್ಮನ್ನು ಹೆತ್ತು ಹೊತ್ತು ಸಲ್ಲಿದಂತಹ ಮಾತೃಮೂರ್ತಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿ ಬನ್ನಿ, ಶುಭವಾಗುತ್ತದೆ. ಏನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದು ಹೇಳಬಹುದು.
ಎಂತಹ ಪ್ರಕಾರವಾದಂತಹ ಶುಭದಿನ. ಪತ್ನಿ ಪುತ್ರರಿಂದ ಮನೆಯಲ್ಲಿ ವಿಶೇಷವಾದಂತಹ ಆನಂದ ಉತ್ಸಾಹ ಉಲ್ಲಾಸದಿಂದ ಇರತಕ್ಕಂತಹ ಪವಿತ್ರವಾದಂತಹ ದಿನ ಇದು. ಸಿಂಹ ರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ, ನಿಮ್ಮ ಮನೆಗೆ ದೂರದ ಬಂಧುಗಳ ಆಗಮನದಿಂದ ಅವರು ಬಂದು ವಿಶೇಷವಾಗಿ ನಿಮಗೆ ಪ್ರಶಂಸೆಗಳನ್ನು ಕೊಡುತ್ತಾರೆ. ನೀವೇನಾದರೂ ಲಾಟರಿ ಗೀಟರಿ ಹೊಡೆದಿದ್ದೀರಿ ಅನ್ನೋ ಗೊತ್ತಿಲ್ಲ. ಕಾರಣ ಅಷ್ಟು ಸುಲಭವಾಗಿ ಬಂಧು ಬಳಗದವರು ಬಂದು ಉತ್ತಮವಾದಂತಹ ಸಂದೇಶಗಳನ್ನು ಆನಂದಭರಿತರಾಗಿ ಇರುತ್ತಾರೆ ಎಂದರೆ ಇರುತ್ತಾರೆ. 100 to 90 ಇರಬಹುದು ಇಂತಹವರು. ಆದರೆ ಮಿಕ್ಕ 10 ಇರುತ್ತಾರೆ ನೋಡಿ, ಕೆಡುಗನ್ನು ಬಯಸುವಂತವರೇ ನೋಡಿ, ಅಸೂಯೆ ಪಡುವಂತವರೇ ಅಧಿಕವಾಗಿ ಇರುತ್ತಾರೆ. ಆದರೆ ನಿಮ್ಮ ಅದೃಷ್ಟವಶಾತ್ ಇಂದು ದೂರದ ಬಂಧುಗಳ ಆಗಮನದಿಂದ ಮನೆಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗುತ್ತದೆ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ನೋಡಿ, ಆ ವ್ಯತ್ಯಾಸ ಇಲ್ಲೇ ಕಾಣುತ್ತೆ. ಈಗ ತಾನೇ ಹೇಳಿದೆ, ದೂರದ ಬಂಧುಗಳಿಂದ ಕಿರುಕುಳದ ಮಾತುಗಳು, ಇಲ್ಲ ಸಲದಂತಹ ಮಾತುಗಳನ್ನು ಗುಚ್ಚಿ ಗುಚ್ಚಿ ಅನ್ನುತ್ತಾರೆ. ಏನೋ ಅವ್ರ ಸಂಗತಿ ನೀವು ಜಗಳವನ್ನು ಮಾಡುತ್ತೀರಾ? ಬೇಡ ಸ್ವಾಮಿ, ನಮಗೆ ಯಾತಕ್ಕೆ ಬೇಕಾಗಿದೆ ಜಗಳ? ಜಗಳನೇ ಬೇಡ, ಏನಿಲ್ಲ, ನಿಮ್ಮನ್ನು ಹೆತ್ತು ಹೊತ್ತು ಸರಿದಂತಹ ತಾಯಿಗೆ ನಮಸ್ಕಾರವನ್ನು ಮಾಡಿ ಸಾಕು. ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಉತ್ತಮವಾಗಿ ತಾನಾಗಿ ತಾನು ಪರಿವರ್ತನೆ ಆಗುತ್ತದೆ. ಕಾರಣ 33 ದೇವತೆಗಳು ನೆಲೆಸಿದಂತಹ ಏಕೈಕ ಸ್ಥಾನ ಎಂದರೆ ನಮ್ಮ ನಮ್ಮ ಮಾತೃ ಹಾಗೂ ಪಿತೃಗಳಲ್ಲಿ. ಹೀಗಾಗಿ ಮಾತೃಮೂರ್ತಿಗೆ ವಿಶೇಷವಾಗಿ ನಮಸ್ಕಾರವನ್ನು ಸಲ್ಲಿಸಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಅಂದರೆ, ವಿಶೇಷವಾದಂತಹ ಜನಾಗಮನ. ಹೇಗೋ ಶುಕ್ರವಾರ ನೋಡಿ, ಶುಕ್ರವಾರ ಮಹಾಲಕ್ಷ್ಮಿಯು ಬರಲು ಸಿದ್ಧಳಾಗಿದ್ದಾಳೆ, ಆಹ್ವಾನವನ್ನು ಮಾಡಲು ತಾವು ಸಿದ್ಧರಾಗಿ. ವಿಶೇಷವಾದಂತಹ ಧನಲಾಭ ಮತ್ತು ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ಏನಾದರೂ ಇದ್ದರೆ ನಿಶ್ಚಯವಾಗಿಯೂ ಜಯಶೀಲರಾಗುತ್ತೀರಿ ಅನ್ನೋ ಮಾತಿನಲ್ಲಿ ಸಂದೇಹನೇ ಬೇಡ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಇಂದು ಶುಭ ದಿನವೆಂದು ಹೇಳಬಹುದು. ಕಾರಣ ಸುಖ, ಸಂತೋಷ, ನೆಮ್ಮದಿ, ಉಲ್ಲಾಸ, ಉತ್ಸಾಹದಿಂದ ಇರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು. ಧನುರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಮಕರರಾಶಿ, ಮಕರರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ, ಚಿಂತೆ, ಮನಸ್ಸಿನಲ್ಲೇ ಚಿಂತೆ. ಯಾವ ಪ್ರಕಾರವಾದಂತಹ ಚಿಂತೆ? ಕಳತ್ರ, ಕಳತ್ರ ಎಂದರೆ ಮದುವೆ. ಯಾರಿಗೋ ನಿಮಗೆ ಆಗಿರಲಿ, ನಿಮ್ಮ ಮಕ್ಕಳಿಗೆ ಆಗಿರಲಿ, ನಿಮ್ಮ ಸೋದರ ಸೋದರಿಯರಿಗೆ ಅಥವಾ ನಿಮ್ಮ ನೆಂಟರಿಷ್ಟರಿಗೆ ಆಗಿರಲಿ, ಯಾರಿಗಾದರೂ ಒಂದು ಮದುವೆಗೆ ಸಂಬಂಧಪಟ್ಟಂತಹ ವಿಷಯಕ್ಕಾಗಿ ನೀವು ಚಿಂತನೆಯನ್ನು ನಡೆಸಿರುತ್ತೀರಿ, ಇಂದು ಹೇಗೋ ಶುಕ್ರವಾರ ಉತ್ತಮವಾದಂತಹ ಮಾಹಿತಿ ಅವರಿಂದ ಬರಬಹುದು ಎನ್ನುವಂತಹ ಕಾಳಜಿಯಲ್ಲಿ ಇರುತ್ತೀರಿ. ಅಷ್ಟು ಸುಲಭವಾಗಿ ಅಂತಹ ಪ್ರತ್ಯುತ್ತರ ಈಗಿನ ಕಾಲದಲ್ಲಿ ಬರುವುದಿಲ್ಲ ಕಣ್ರಿ. ಕಾರಣ ಏನು ಎಂದರೆ, ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ತುಂಬಾ ಸಂತೋಷ, ತುಂಬಾ ಸಂತೋಷ. ಕಾರಣ ಓದಲೇಬೇಕು, ಮಕ್ಕಳು ಓದಿದ್ದಾರೆ, ಅವರು ಒಂದು ಉದ್ಯೋಗವನ್ನು ಹುಡುಕಿಕೊಂಡಿದ್ದಾರೆ, ಇನ್ನೂ ಸಂತೋಷ. ಅವರು ಉದ್ಯೋಗವನ್ನು ಮಾಡಲೇಬೇಕಾಗಿದೆ, ಮಾಡ್ತಾ ಇದ್ದಾರೆ, ಇನ್ನೂ ಸಂತೋಷ. ಆದರೆ ಈ ಕೆಲವೊಬ್ಬ ಪೋಷಕರಲ್ಲಿ, ನಾನು ಎಲ್ಲರೂ ಎಂದು ಹೇಳ್ತಾ ಇಲ್ಲ, ಕೆಲವೊಬ್ಬ ಪೋಷಕರು ಯಾವ ಪ್ರಕಾರವಾಗಿ ಇರುತ್ತಾರೆ ಎಂದರೆ, ನನ್ನ ಮಗಳು ನನಗೆ ಕೈ ತುಂಬಾ ಸಂಬಳವನ್ನು ತಂದುಕೊಡುತ್ತಾ ಇದ್ದಾಳೆ, ನಾನು ಆನಂದಭರಿತವಾಗಿದ್ದೀನಿ. ಸ್ವಾಮಿ, ನಿನ್ನ ಆನಂದವನ್ನು ತೆಗೆದುಕೊಂಡು ಯಾರು ಏನು ಮಾಡುತ್ತಾರೆ? ಭಗವಂತ ಕೂಡ ಮೆಚ್ಚುವುದಿಲ್ಲ. ಆದರೆ ನಿನ್ನ ಮಗಳ ಯೋಗಕ್ಷೇಮವನ್ನು ವಿಚಾರಿಸಬೇಕಾದಂತಹ ಕರ್ತವ್ಯ ನಿನ್ನದು. ಯೋಗಕ್ಷೇಮ ಅಂದರೆ ಅರ್ಥವೇನಿದೆ? ಯಾವ ಯಾವ ಸಮಯಕ್ಕೆ ಏನೇನು ನಡೆಯಬೇಕು ಅದು ನಡೆಯಲೇಬೇಕು. ಆ ಮಗಳ ವಿವಾಹಕ್ಕಾಗಿ ಏನಾದರೂ ಚಿಂತನೆಯನ್ನು ಮಾಡುತ್ತಾ ಇದ್ದೀರಾ? ಎಷ್ಟು ಜನ ಮಾಡುತ್ತಾ ಇದ್ದೀರಿ? ಮತ್ತು ಯಾರಾದರೂ ಕೇಳಲು ಬಂದರೆ ಅವರಿಗೆ ಸರಿಯಾದಂತಹ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ. ಅಂದರೆ ನಿಮಗೆ ಕೇವಲ ನಿಮ್ಮ ಮಗಳು ತಂದುಕೊಡುವಂತಹ ಹಣವೂ ಬೇಕಾಗಿದೆ ಹೊರತಾಗಿ ಆ ಮಕ್ಕಳ ಬಗ್ಗೆ ಕಾಳಜಿ ಏನಾದರೂ ಇದೆಯಾ? ಇದ್ದರೆ ಉತ್ತಮವಾದಂತಹ ಯೋಗ್ಯನಾದಂತಹ ವರನನ್ನು ತಂದು, ಅಮ್ಮ ನಾನು ಈ ಹುಡುಗನನ್ನು ಇಷ್ಟಪಟ್ಟಿದ್ದೇನೆ, ಉತ್ತಮವಾದಂತಹ ಹುಡುಗನಾಗಿ ಇದ್ದಾನೆ, ಹೀಗಾಗಿ ನೀನು ತಲೆ ಬಾಗಿಸಿ ಮಾಂಗಲ್ಯ ದಾಣೆಯನ್ನು ಮಾಡಿಸಿಕೊಳ್ಳಲೇಬೇಕು ಎನ್ನುವಂತಹ ತಾಕೀತು ಹಾಕುವಂತಹ ಶಕ್ತಿ ನಿಮ್ಮಲ್ಲಿ ಇಲ್ಲವಾ? ಹೇಳಿ, ಇಲ್ಲವಾ?
ಅವರ ಯೋಗಕ್ಷೇಮವು ನಿಮಗೆ ಬೇಕಾಗಿಲ್ಲವಾ? ಆ ಮಕ್ಕಳಿಗಿಂತಲೂ ಮುಂಗಡವಾಗಿ ತಾವೇ ಕೇಳುತ್ತೀರಿ, ನನ್ನ ಮಗಳ ಪ್ಯಾಕೇಜ್ ಇಷ್ಟದೆ, ಇಷ್ಟು ಪ್ಯಾಕೇಜ್ ಇದ್ರೇನೆ ನಾನು ಒಪ್ಪುತ್ತೇನೆ, ನೀನೇನು ಬದನೆಕಾಯಿ ಒಪ್ಪುವುದು? ಆ ತರವಾಗಿ ಎಂದಿಗೂ ಬೇಕಾಗಿಲ್ಲ. ಮಕ್ಕಳ ಮದುವೆಯನ್ನು ಆಗಬೇಕಾಗಿದೆ. ಮದುವೆಯಾಗಿ ಅವರು ಸುಖದಿಂದ ಆನಂದದಿಂದ ಇದ್ದರೆ ಅಷ್ಟಕ್ಕಿಂತಲೂ ಸೌಭಾಗ್ಯ ಮತ್ತೇನಿದೆ? ಅದನ್ನು ಹೊರತುಪಡಿಸಿ ಕೇವಲ ಹಣ 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 ಎಂದು ಬಾಯಿ ಪಡೆದುಕೊಳ್ಳುತ್ತಾ ಅವರಿಗೆ ಸರಿಯಾದಂತಹ ಮಾರ್ಗದಲ್ಲಿ ಅವರಿಗೆ ಮದುವೆಗಳನ್ನು ಮಾಡಿಕೊಡದೆ ಕೊನೆಗೆ ನಿಮ್ಮ ನಿಮ್ಮ ಮನೆಗಳಲ್ಲೇ ನಿಮ್ಮ ಮಕ್ಕಳ ಸಂಘಟನೆ ಮದುವೆ ಆಗದನೆ ವೃಷಪಂಚಮಿ ಉದ್ಯಾಪನೆಯನ್ನು ಕೂಡ ಮಾಡಿಸುವಂತಹ ಮಹನೀಯರ ಅನೇಕರು ಇದ್ದಾರೆ. ಯಾವ ಪ್ರಕಾರ ಇದು ಆಕ್ರೋಶದಿಂದ ಬರುತ್ತಿರುವಂತಹ ಮಾತು. ಕಾರಣ, ಯಾವುದೇ ಸಂಸ್ಕೃತಿ, ಆ ಸಂಸ್ಕೃತಿ ಉಳಿಯಲೇಬೇಕಾಗಿದೆ, ಅದು ಬೆಳೆಯಬೇಕಾಗಿದೆ, ಅದನ್ನು ಬೆಳೆಸಬೇಕಾದಂತಹ ಕರ್ತವ್ಯ ಪ್ರತಿಯೊಬ್ಬ ಭಾರತಾಂಬೆಯ ಮಕ್ಕಳದು. ಅದನ್ನು ಹೊರತುಪಡಿಸಿ ಕೇವಲ ಹಣ 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 ಹೆಣವಾಗುತ್ತೀವಿ ಎಂದೋ ಒಂದು ದಿನ, ಅದನ್ನು ಬಿಟ್ಟು ಯಾವ ವಯಸ್ಸಿನಲ್ಲಿ ಯಾವ ಯಾವ ಕಾರ್ಯಗಳು ಆಗಬೇಕು ಆ ಪ್ರಕಾರವಾಗಿ ಆ ಹುಡುಗನ ಉತ್ತಮವಾದಂತಹ ಹಿನ್ನೆಲೆಯನ್ನು ತಿಳಿದುಕೊಳ್ಳಿ. ಅದನ್ನು ತಿಳಿದುಕೊಂಡು ದಾರಿ ಎಂದುಕೊಡಿ. ಮಕ್ಕಳು ಆನಂದದಿಂದ ಇರುತ್ತಾರೆ, ಅದನ್ನು ಕಣ್ತುಂಬ ನೋಡಿ. ಅಜ್ಜಾತಾತಂದರಾಗಿರಿ, ಮೊಮ್ಮಕ್ಕಳನ್ನು ಎತ್ತಿಕೊಳ್ಳಿರಿ, ಸಂತೋಷದಿಂದ ಇರಿ. ಅದನ್ನು ಬಿಟ್ಟು ಕೇವಲ ಪ್ಯಾಕೇಜ್ 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 ಪ್ಯಾಕೇಜ್. ಏನು ಪ್ಯಾಕೇಜ್? ಏನು ಪ್ಯಾಕೇಜ್? ಏನಾದರೂ ಮದುವೆಯ ತನಕ ನಿನ್ನ ಅಳಿಯನ ಪ್ಯಾಕೇಜ್ ದೊಡ್ಡದಾಗಿದೆ, ನಿಮ್ಮ ಆಸೆಯಂತೆ ಇದೆ. ಆತನ ಏನಾದರೂ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಮಾಡುತ್ತಾ ಇದ್ದಾನಾ? ಇಲ್ಲ, ಪ್ರೈವೇಟ್ ನೌಕರಿ ಅದು. ಆ ಪ್ರೈವೇಟ್ ನೌಕರಿನಲ್ಲಿ ನಿಮ್ಮ ಮಗಳ ಅದೃಷ್ಟ ಕೆಟ್ಟೋ ಅಥವಾ ನಿಮ್ಮ ಅದೃಷ್ಟ ಕೆಟ್ಟೋ ಅಥವಾ ನಿಮ್ಮ ಅಳಿಯನ ಅದೃಷ್ಟ ಕೆಟ್ಟೋ ಮಾರನೇ ದಿನವೇ ಕೆಲಸದಿಂದ ಕಿತ್ತಿ ಎತ್ತರು ಎಂದರೆ ಎಲ್ಲಿ ಹೋಯಿತು ನಿನ್ನ ಪ್ಯಾಕೇಜ್? ಅರ್ಥ ಮಾಡಿಕೊಳ್ಳಿ, ಮನುಷ್ಯನಿಗೆ ಎಂದಿಗಾದರೂ ಆಸೆ ಆಕಾಂಕ್ಷೆಗಳು ಇರಬೇಕು. ಎಷ್ಟರ ತನಕ ಇರಬೇಕು? ಅಷ್ಟರ ತನಕ ಮಾತ್ರ ಇದ್ದರೆ ಉತ್ತಮವಾಗಿರುತ್ತದೆ. ಅದನ್ನು ಬಿಟ್ಟು ಆಕಾಶಕ್ಕೆ ಏಣಿಯನ್ನು ಹಾಕುತ್ತೇನೆ ಅಂದರೆ ಹಲ್ಲುಗಳು ಮುರಿಯುತ್ತವೆ ಬಹುಶಃ. ಪ್ರಿಯ ಮಕರ ರಾಶಿಯವರೇ, ತಲೆಯನ್ನು ಇಟ್ಟಿಸಿಕೊಳ್ಳಬೇಕು. ನಿಮ್ಮನ್ನು ಹೆತ್ತು ಹೊತ್ತು ಸಲ್ಲಿದಂತಹ ಮಾತೃಮೂರ್ತಿಗೆ ನಮಸ್ಕಾರವನ್ನು ಸಲ್ಲಿಸಿ. ಆ ಪ್ರಕಾರವಾಗಿ ಮಾಡಿದ್ದೇ ಉತ್ತಮವಾದಂತಹ ಸಂದೇಶವನ್ನೇ ತಲುಪಲು ಅವರಲ್ಲಿ ಅಡಗಿದ ತಾಯಿಯಲ್ಲಿ ಅಡಗಿದಂತಹ 33 ಕೋಟಿ ದೇವತೆಗಳು ಅವರ ತಲೆಯ ಮೇಲೆ ಕಟ್ಟಿಸುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಶುಭ ದಿನವೆಂದು ಹೇಳಬಹುದು. ಕಾರಣ ಏನೆಂದರೆ ವಿಶೇಷವಾದಂತಹ ಧನಾಗಮನ, ಲಾಭವನ್ನು ಪಡೆದು ಆನಂದದಿಂದ ಉಲ್ಲಾಸದಿಂದ ಉತ್ಸಾಹದಿಂದ ಇರತಕ್ಕಂತಹ ಪವಿತ್ರವಾದಂತಹ ದಿನ ಇದು. ಕುಂಭರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ಬಂಧು ಮಿತ್ರರಿಂದ ಅನೇಕ ತರಹವಾದಂತಹ ಕಲಹಗಳು ಎದುರಾಗುತ್ತವೆ. ನೀವು ಸುಮ್ಮನೆ ಇದ್ದರೆ ಕೂಡ ಕಾಲು ಕೆದರಿ ಜಗಳ ಮಾಡುವಂತಹ ವ್ಯಕ್ತಿಗಳು ಎದುರಾಗುತ್ತಾರೆ. ಏನು ಅವರ ಸಂಗಡ ನೀವು ಯುದ್ಧವನ್ನು ಮಾಡುತ್ತೀರಾ? ಇದೇನಾದರೂ ಭಾರತ ಯುದ್ಧವಾ? ಬೇಡ. ಕಲಹವನ್ನು ಮಾಡುವುದನ್ನು ಬಿಟ್ಟು ನಿಮ್ಮನ್ನು ಹೆತ್ತು ಹೊತ್ತು ಸಲ್ಲಿದಂತಹ ಮಾತೃಮೂರ್ತಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತನ್ನು ಘಂಟಾಘೋಷವಾಗಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.